ಜೋರಾದ ಶಬ್ದ ಕೇಳಿ ಆತಂಕದಲ್ಲಿದ್ದ ಮಿಟ್ಟಹಳ್ಳಿಗೆ ಡಿಸಿಆರ್ ಲತಾ ಭೇಟಿ. ಭೂಕಂಪ ಆಗಿಲ್ಲ, ಜನ ಭಯಪಡುವ ಅಗತ್ಯವಿಲ್ಲ ಅಂತ ಅಭಯ. ಮಾಜಿ ಸಿಎಂ ಸಿದ್ದರಾಮಯ್ಯ ದಲಿತರನ್ನ ಹೀಯಾಳಿಸಿದ್ದಾರೆ ಅಂತ ಬಿಜೆಪಿ ಎಸ್ಸಿ ಮೋರ್ಚಾ ಮಾಡಿದ ಪ್ರತಿಭಟನೆಗೆ ಕಿಮ್ಮತ್ತಿಲ್ಲ. ಕಾಂಗ್ರೆಸ್ ಎಸ್ಸಿ ಮೋರ್ಚಾ ಎಂವಿ ಕೃಷ್ಣಪ್ಪ. ಡಿಸಿಸಿ ಬ್ಯಾಂಕ್ ಎಂಡಿ ವೆಂಕಟೇಶ್ ಜನ್ಮ ಜಾಲಾಡಿದ ಸದಸ್ಯರು, ಆಡಳಿತ ಮಂಡಳಿ ನಿರ್ದೇಶನದಂತೆ ಕೆಲಸ ಮಾಡಿ ಇಲ್ಲವೇ ಜಾಗ ಖಾಲಿ ಮಾಡಿ, ಸರ್ವಸದಸ್ಯರ ಸಭೆಯಲ್ಲಿ ತಾಕೀತು. ಸಮರ್ಪಕ ಮೂಲಭೂತ ಸೌಲಭ್ಯಗಳಿಲ್ಲ ಅಂತ ಹೇಳಿದ್ದಕ್ಕೆ ಬೆತ್ತದ ರುಚಿ ತೋರಿಸಿದ ಶಿಕ್ಷಕರು, ಕುಪಿತಗೊಂಡ ಪೋಷಕರಿಂದ ದಿಢೀರ್ ಪ್ರತಿಭಟನೆ. ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ, ನಾನು ಪದ್ಮಾ. ಚಿಂತಾಮಣಿ ತಾಲೂಕಿನ ಚಿಲಕಲನೆರ್ಪು ಹೋಬಳಿಯ ವ್ಯಾಪ್ತಿಯ ಮಿಟ್ಟಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಬುಧವಾರ ಬೆಳಗ್ಗೆ ಜೋರಾದ ಶಬ್ದ ಕೇಳಿಬಂದು ಈ ಭಾಗದ ಜನರು ಆತಂಕದಲ್ಲಿದ್ದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಆರ್ ಲತಾ, ಪೊಲೀಸ್ ವರಿಷ್ಠಾಧಿಕಾರಿ ಜಿಕೆ ಮಿಥುನ್ ಕುಮಾರ್ ಸ್ಥಳ ತನಿಖೆ ಮಾಡಿ ಗ್ರಾಮಸ್ಥರಲ್ಲಿ ಆತ್ಮಸ್ಥೈರ್ಯ ತುಂಬಿದರು. ಚಿಂತಾಮಣಿ ತಾಲೂಕಿನ ಮಿಟ್ಟಹಳ್ಳಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಹಲವು ಗ್ರಾಮಗಳಲ್ಲಿ ಭೂಮಿ ಕಂಪಿಸಿದ ಅನುಭವವಾಯಿತೆಂದು ಆ ಭಾಗದ ಜನರೆಲ್ಲ ಭಯಭೀತರಾಗಿದ್ದಾರೆ. ಮಂಗಳವಾರ ರಾತ್ರಿ ಸುಮಾರು 8:50 ಸುಮಾರಿನಲ್ಲಿ ಭೂಮಿ ಭಾರೀ ಪ್ರಮಾಣದಲ್ಲಿ ಕಂಪಿಸಿದ್ದು ಮನೆಯಲ್ಲಿನ ಪಾತ್ರೆಗಳು ಕೆಳಗೆ ಬಿದ್ದಿವೆ ಹಾಗೂ ಅನೇಕರು ಮನೆಯಿಂದ ಹೊರಬಂದು ರಸ್ತೆಗಳಲ್ಲಿ ನಿಂತು ಭಯದ ವಾತಾವರಣದಲ್ಲಿ ಕಾಲ ಕಳೆದಿದ್ದಾರೆ. ಭೂಮಿ ನಡುಗಿದ್ದನ್ನು ಮನಗಂಡ ಈ ಭಾಗದ ಜನ ಭೂಕಂಪದ ಅನುಭವ ಆಯಿತೆಂದು ಹೇಳುತ್ತಿದ್ದಾರೆ. ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸುಮಾರು 7-8 ಗ್ರಾಮಗಳಲ್ಲಿ ಈ ರೀತಿ ಭೂಕಂಪದ ಅನುಭವ ಆಗಿದೆ. ಮೊದಲನೇ ಬಾರಿಗೆ ಇದಕ್ಕೆ ಮುಂಚೆ ಯಾವ ರೀತಿ ಈ ರೀತಿ ಅನುಭವ ಯಾರಿಗೂ ಆಗಿಲ್ಲ. ನಮ್ಮ ತಾತನ ಕಾಲದಿಂದ ನಾವು ನೋಡ್ತಾ ಇದ್ದೀವಿ, ಯಾವತ್ತು ಸಹ ಈ ರೀತಿ ಭೂಕಂಪ ಇದಕ್ಕೆ ಅನುಭವ ಆಗಿಲ್ಲ. ಮೊದಲನೇ ಬಾರಿಗೆ ಅನುಭವ ಆಗಿರ್ತಕ್ಕಂಥದ್ದು, ಸುಮಾರು 3 ಶಬ್ದ ಬಂದಿರತಕ್ಕಂಥದ್ದು, ಮತ್ತು ಗೋಡೆ ಎಲ್ಲ ಶೇಕ್ ಆಗಿರ್ತಕ್ಕಂಥದ್ದು, ಊಟ ಮಾಡಿದ್ರೆ ತೆಂಗಸರೆಲ್ಲ ತಟ್ಟಲ್ಲಿ ಊಟ ಮಾಡಿ ತಟ್ಟ ಕೂಡ ಶೇಕ್ ಆಗಿದೆ. ಹೆಂಗಸರೆಲ್ಲ ಓಡಿ ಹೊರಗಡೆ ಬಂದಿದ್ದಾರೆ. ತುಂಬ ಜನರ ಭಯಭೀತರಿಂದ ಸುಮಾರು 100 ಜನ ಬೀದಿಯಲ್ಲೇ ಇವತ್ತೆಲ್ಲ ಕಾಲ ಕೇಳಿದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟೊತ್ತಲ್ಲಿ ಆಗಿತ್ತಿಂಗೆ? 8:50 ಆಗಿದೆ. ಮೊದಲನೇ ಬಾರಿಗಿದ್ದು ಸುಮಾರು ಜನ ಭಯಭೀತರಾಗಿದ್ದಾರೆ. ಹಾಗಾಗಿ ಸಂಬಂಧಪಟ್ಟ ಭೂಮಾಪನ ಅಧಿಕಾರಿಗಳು ಈಗಾಗಲೇ ಪೊಲೀಸ್ ಇಲಾಖೆ ಬಂದು ಹೋಗಿದೆ. ತಹಸೀಲ್ದಾರ್ ಪೊಲೀಸರು ಬಂದು ಸ್ವಲ್ಪ ಧೈರ್ಯ ತುಂಬಿ ಹೋಗಿದ್ದಾರೆ. ಮತ್ತೆ ಇನ್ನೊಂದು, ಕೆಲವರು ಹೇಳೋ ಪ್ರಕಾರ ಇಲ್ಲ, ಗಣಿಗಾರಿಕೆ ಕೂಡ ನಡೀತಿಲ್ಲ. ಯಾಕಂದ್ರೆ ಗಣಿಗಾರಿಕೆ ನಡೆದಿದ್ರೆ ಆ ರೀತಿ ಸೌಂಡ್ ಆಗ್ತಿತ್ತು. ಗಣಿಗಾರಿಕೆ ಇಲ್ಲಿ ಮೈನಿಂಗ್ ಎಲ್ಲೂ ನಡೀತಿತ್ತು, ಸುತ್ತಮುತ್ತಲೆಲ್ಲ ಬಂಡೆಗಳು ಇಲ್ಲ, ಆ ರೀತಿ ಮೈನಿಂಗ್ ಯಾವುದೂ ಆಗ್ತಿಲ್ಲ. ಹಾಗಾಗಿ ಇದು ಭೂಕಂಪನೆ, ಕನ್ಫರ್ಮ್ ಭೂಕಂಪನ ಆಗಿರೋದು ಅಂತ ಕನ್ಫರ್ಮ್ ಆಗಿ ಹೇಳ್ತಾ ಇದೀವಿ. ಸಂಬಂಧಪಟ್ಟವ್ರು ಬಂದು ಧೈರ್ಯ ತುಂಬಿ ಹೇಳ್ಬೇಕು ಅಂತ. ನಾಲ್ಕು ವಿಲೇಜಲ್ಲಿ ಒಂದು ದೊಡ್ಡ ಶಬ್ದ ಬಂತು, ಅರೌಂಡ್ 8:45 ಸ್ವಲ್ಪ ಜನರಿಗೆ ಸ್ವಲ್ಪ ಶೇಕ್ ಆದ ಫೀಲಿಂಗ್ ಬಂತು ಅಂತ ಹೇಳಿ ಗಮನಕ್ಕೆ ಬಂತು. ಇದ್ರ ಬಗ್ಗೆ ನಾವು ಏನು ನಮ್ಮ ಮತ್ತು ಗೌರಿಬಿದನೂರಿನಲ್ಲಿ ಏನು ಅಬ್ಸರ್ವೇಟರಿ ಸೆಂಟರ್ಸ್ ಇದ್ದಾವೆ ಭೂಕಂಪದ ನನ್ನದು, ಸೊ ಅಲ್ಲಿ ಕೂಡ ನಿಲ್ಲಂತ ಬಂದಿದೆ. ಅಂದರೆ ಯಾವುದೇ ರೀತಿಯ ಭೂಕಂಪ ಆಗಿಲ್ಲ, ಅದು ಅಫಿಷಿಯಲಿ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಜನ ಏನು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಎನಿವೇ ಇಲ್ಲಿ ಬಂದಿದ್ದರಿಂದ ಜನರ ಜೊತೆ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ ಅಂತ. ಅಲ್ಲಿ ನನ್ನ ಪ್ರಕಾರ ಇದು ಭೂಕಂಪ ಅಂತೂ 100% ಅಲ್ಲ. ವಿಲ್ ಸಿ ದಟ್ ಸೌಂಡ್ ಏನಕ್ಕೆ ಬಂದಿದೆ ಅನ್ನೋದನ್ನ ವಿಲ್ ಮೇಕ್ ಶೋರ್. ಇಲ್ಲಿ ಸಾಕಷ್ಟು ಬೋರ್ವೆಲ್ಸ್ ಕೂಡ ಜಾಸ್ತಿ ಇದೆ ಅಂತ ಹೇಳಿ ಕಂಡು ಬಂದಿದೆ. ಅಂದರೆ ಒಂದೊಂದು ಎಕರೆನಲ್ಲೇ 4 ಬೋರ್ವೆಲ್ಸ್ ಎಲ್ಲ ಇದ್ದಾವೆ. 7 ಮಳೆ ಬಂದಿಲ್ಲ, ಸೊ ಈಗ ಮಳೆ ಬಂದಿದೆ ಸಾಕಷ್ಟು. ಸೊ ಅದು ರೀಚಾರ್ಜು ಅಥವಾ ಕೆಲವು ಜಿಯಾಲಜಿಸ್ಟು ಸಮ್ ಒಪಿನಿಯನ್ ಕೊಡ್ತಿದ್ದಾರೆ, ಅದರಿಂದ ಸ್ವಲ್ಪ ಸೌಂಡ್ ಬಂದಿರುತ್ತೆ ರೀಚಾರ್ಜ್ ಆಗೋದು. ಬಟ್ ಅದು ಟೆಕ್ನಿಕಲಿ ಏನದು, ಇಸ್ ದಟ್ ದ ರೀಸನ್ ಆ ಸೌಂಡ್ಗೆ ಅಂತೇಳಿ ವಿಲ್ ಮೇಕ್ ಶೋರ್ ಅದನ್ನು ಚೆಕ್ ಮಾಡ್ಕೊತೀವಿ. ಬಟ್ ಭೂಕಂಪ ಅಂತೂ 100% ಅಲ್ಲ, ಅದು ನಮಗೆ ಅಫಿಷಿಯಲಿ ಬಂದಿದೆ. ಜನ ತುಂಬ ಪ್ಯಾನಿಕ್ ಆಗಿದ್ರೆ ಹೌದು, ಅದಕ್ಕೇ ನಾನು ಕೂಡ ಬಂದದ್ದು, ಸೊ ದಟ್ ದೇ ಶುಡ್ ನಾಟ್ ಗೆಟ್ ಪ್ಯಾನಿಕ್ಡ್ ಅಂತ ಹೇಳ್ಬಿಟ್ಟು. ಸೊ ಜನರು ಏನು ಅವಶ್ಯಕತೆ ಇಲ್ಲ, ಅವರು ಪ್ಯಾನಿಕ್ ಆಗೋ ಅವಶ್ಯಕತೆ ಖಂಡಿತ ಇಲ್ಲ. ಈವನ್ 1% ಅವ್ರು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಆರಾಮಾಗಿರ್ಬೋದು, ಏನು ಸಮಸ್ಯೆ. ಹಳೇದಿದೆ ಆದ್ರೂ ವಿ ವಿಲ್ ಚೆಕ್ ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅದು ಹಿಂದೆನೇ ಬಿರುಗ್ಬಿಟ್ಟಿರೋವಂಥದ್ದು, ಅದು ಭೂಕಂಪ ಆದರೆ ಬೀಳೋವಂಥದ್ದಲ್ಲ, ಭೂಕಂಪನೇ ಇಲ್ಲ ಆಗಿಲ್ಲ ಅದು ನಮ್ಮ ಅಬ್ಸರ್ವೇಟರಿ ಸೆಂಟರ್ ರಿಪೋರ್ಟ್ ಪ್ರಕಾರ. ಕಾಗತಿ ಶ್ರೀನಿವಾಸ್, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ದೇಶದಲ್ಲಿ ದಲಿತರಿಗೆ ಆದ್ಯತೆ ನೀಡಿ ಅವರ ಅಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಟ್ಟಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ದಲಿತರ ಬಗ್ಗೆ ಹೀಯಾಳಿಸಿ ಮಾತಾಡಿದ್ದಾರೆ ಅಂತ ಬಿಜೆಪಿ ಎಸ್ಸಿ ಮೋರ್ಚಾ ಮಾಡಿದ ಪ್ರತಿಭಟನೆಗೆ ಯಾವುದೇ ಕಿಮ್ಮತ್ತಿಲ್ಲ ಎಂದು ಕಾಂಗ್ರೆಸ್ಸಿನ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಎಂವಿ ಕೃಷ್ಣಪ್ಪ ತಿರುಗೇಟು ನೀಡಿದರು.
ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಬುಧವಾರ ಕಾಂಗ್ರೆಸ್ಸಿನ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಎಂವಿ ಕೃಷ್ಣಪ್ಪ ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಕರ್ನಾಟಕದಲ್ಲಿಯೂ ಉಪಮುಖ್ಯಮಂತ್ರಿ ಸ್ಥಾನ ಸೇರಿದಂತೆ ಹಲವಾರು ಪ್ರಮುಖ ಖಾತೆಗಳಿಗೆ ಕಾಂಗ್ರೆಸ್ ಅವಕಾಶ ಮಾಡಿಕೊಟ್ಟಿದೆ. ರಾಜ್ಯದಲ್ಲಿ ಜಿ ಪರಮೇಶ್ವರ್, ಮಲ್ಲಿಕಾರ್ಜುನ ಖರ್ಗೆ, ಮಹದೇವಯ್ಯ, ಪ್ರಿಯಾಂಕ ಖರ್ಗೆ, ವೆಂಕಟರಮಣಪ್ಪರವರಿಗೆ ಉನ್ನತ ಸಚಿವ ಸ್ಥಾನದ ಅವಕಾಶಗಳನ್ನು ಕೊಟ್ಟಿದ್ದರು. ಹಾಗೆ ನೋಡಿದರೆ ಅಂಬೇಡ್ಕರ್ ರಚಿಸಿದ ಸಂವಿಧಾನ ನಾವು ಒಪ್ಪೋದಿಲ್ಲ, ಸಂವಿಧಾನವನ್ನೇ ಸುಟ್ಟು ಹಾಕಿ ಅಂತ ಹೇಳಿಕೆ ಕೊಟ್ಟಿದ್ದ ಅನಂತಕುಮಾರ್ ಹೆಗಡೆಯಂಥವರನ್ನು ಬೆಳೆಸಿದ ಬಿಜೆಪಿಯಿಂದ ನಾವು ಪಾಠ ಕಲಿಯಬೇಕಿಲ್ಲ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ದಲಿತರ ಅಭಿವೃದ್ಧಿಗೆ 88,000 ಕೋಟಿ ಎಸ್ಸಿ ಎಸ್ಟಿಗೆ ಮೀಸಲಿಟ್ಟಿದ್ದರು. ಎಸ್ಸಿ ಎಸ್ಟಿಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮಗಳನ್ನು ಸ್ಥಾಪಿಸಿಕೊಟ್ಟು ದಲಿತರ ಅಭಿವೃದ್ಧಿಗೆ ವರವಾಗಿದ್ದಾರೆ. ಇದನ್ನು ಬಿಜೆಪಿಯಲ್ಲಿರುವ ದಲಿತ ಮುಖಂಡರುಗಳು ಅರ್ಥ ಮಾಡಿಕೊಳ್ಳಬೇಕು ಎಂದು ತಿರುಗೇಟು ನೀಡಿದರು. ಅದು ಸತ್ಯಕ್ಕೆ ದೂರವಾದ ಮಾತು. ಯಾಕಂದರೆ ಬಿಜೆಪಿ ಸರ್ಕಾರದಲ್ಲಿ ದಲಿತರಿಗೆ ಸ್ಥಾನಮಾನ ಕೊಡ್ತಾ ಇಲ್ಲ, ಕೊಟ್ಟಿಲ್ಲ. ಅದರ ಜೊತೆಗೆ ನಮ್ಮ ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೀವಿ, ಸಂವಿಧಾನವನ್ನು ಸುಟ್ಟಾಕ್ತೀವಿ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿರೋದು ತಾವೆಲ್ಲ ಕೇಳಿದ್ದೀರ. ಅದ್ರ ಜೊತೆಗೆ ಈಗ ಕೆಲವು ಮಾಧ್ಯಮದಲ್ಲಿ ಬಿಜೆಪಿ ನಾಯಕರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು, ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ನಮ್ಮ ದಲಿತರಿಗೆ ಯಾರು ನಮ್ಮ ಮಾದೇವಪ್ಪ ಆಗ್ಬೋದು, ಆಂಜನೇಯ ಅವರು ಆಗ್ಬೋದು, ಪರಮೇಶ್ವರ ಆಗ್ಬೋದು, ಪ್ರಿಯಾಂಕಾ ಖರ್ಗೆ ಆಗ್ಬೋದು, ಅದ್ರ ಜೊತೆಗೆ ನಮ್ಮ ಪಾವಗಡ ವೆಂಕಟಪ್ಪ ಆಗ್ಬೋದು, ಶಿವರಾಜ್ ತಂಗಡಿಗೆ ಆಗ್ಬೋದು, ಇಂಥವ್ರಿಗೆಲ್ಲ ಒಳ್ಳೆ ಒಳ್ಳೆ ಮಂತ್ರಿಯ ಪದವಿಯನ್ನು ಕೊಟ್ಟಿದ್ದರು. ಪರಮೇಶ್ವರಿಗೆ ನಿಮಗೆಲ್ಲ ಗೊತ್ತಿದೆ ಎಂಥ ಪೋಷಣೆ ಕೊಟ್ಟಿದ್ರು. ಲೂಟಿ ಮಾಡಿದ್ರೆ ಅಷ್ಟೇ ಹೆಸರು ಯಾವ ಫಂಡ್ ಹಾಕಿದ್ದಾರೆ ಬೇರೆ ಆಗೋ ಅವಕಾಶನೆಲ್ಲ ಹಾಕಿದ್ದಾರೆ. ಯಾಕಂದ್ರೆ ಕರೋನಾದಲ್ಲಿ ಹಾಸ್ಟೆಲ್ ಮುಚ್ಚಿದ್ರಲ್ಲ, ಅವಾಗ ಸೇಮ್ 10,000 ಕೋಟಿ ಎಂಟೈರ್ ಸ್ಟೇಟ್ ಅದನ್ನು ಡೈವರ್ಟ್ ಮಾಡೋಕ್ಕೆ ಅವಕಾಶ ಎಲ್ಲ ಮಾಡಿದ್ದಾರೆ. ಇಂಥ ಸರ್ಕಾರ ಯಾವತ್ತೂ ಯಾವುದೇ ಒಂದು ಎಸ್ ಸಿ ಎಸ್ ಟಿ ಕೊಂಡು ಬೇರೆ ಡೈವರ್ಟ್ ಮಾಡಬಾರ್ದಂತ ಸಿದ್ದರಾಮಯ್ಯ ಕಾನೂನು ಮಾಡಿದ್ದಾರೆ. ಯಾರು ಮಾಡ್ತಾರೋ ಅವ್ರ ಮೇಲೆ ಕಠಿಣವಾದ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಲೋಕಲ್ನಲ್ಲಿ ಇರ್ತಕ್ಕಂಥ ನಮ್ಮ ಮಂತ್ರಿಗಳೇ ಉದಾಹರಣೆಗೆ, ಬೇರೆ ಯಾವುದು ಹೇಳೋಂಗಿಲ್ಲ. ಏನು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪ, ಬ್ಲಾಕ್ ಅಧ್ಯಕ್ಷ ಜಯರಾಮ್ ರೆಡ್ಡಿ, ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷ ಕೋನಪ್ಪಲ್ಲಿ ಕೋದಂಡ, ಮಮತಾಮೂರ್ತಿ, ಹನುಮಂತಪ್ಪ, ಒಬಿಸಿ ಘಟಕದ ಅಧ್ಯಕ್ಷ ಡೈರಿ ಗೋಪಿ, ನಾಯನಹಳ್ಳಿ ನಾರಾಯಣಸ್ವಾಮಿ, ಸುಮಿತ್ರಮ್ಮ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅರುಣ್ಕುಮಾರ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆಡಳಿತ ಮಂಡಳಿಯನ್ನು ಧಿಕ್ಕರಿಸಿ ಕಾರ್ಯನಿರ್ವಹಿಸುತ್ತಿರುವ ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ನಿರ್ದೇಶಕ ವೆಂಕಟೇಶ್ ರವರ ಜನ್ಮ ಜಾಲಾಡಿದ ಸದಸ್ಯರು ಆಡಳಿತ ಮಂಡಳಿಯ ನಿರ್ದೇಶನದಂತೆ ಕೆಲಸ ಮಾಡಿ ಇಲ್ಲವೇ ಜಾಗ ಖಾಲಿ ಮಾಡಿ ಎಂದು ಕೋಲಾರದಲ್ಲಿ ಬುಧವಾರ ನಡೆದ ಡಿಸಿಸಿ ಬ್ಯಾಂಕ್ ಸರ್ವಸದಸ್ಯರ ಸಭೆಯಲ್ಲಿ ತಾಕೀತು ಮಾಡಿದರು. ಕೋಲಾರ ಡಿಸಿಸಿ ಬ್ಯಾಂಕ್ 59ನೇ ಸರ್ವಸದಸ್ಯರ ಸಭೆ ಕೋಲಾರದಲ್ಲಿ ಬ್ಯಾಂಕಿನ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದೇಗೌಡ ಅಧ್ಯಕ್ಷತೆಯಲ್ಲಿ ಬುಧವಾರ ನಡೆಯಿತು. ಸಭೆಯ ಉದ್ದಕ್ಕೂ ಸದಸ್ಯರು ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕ ವೆಂಕಟೇಶ್ ಕಾರ್ಯವೈಖರಿಯನ್ನು ತೀವ್ರ ಟೀಕಿಸಿದರು. ಬ್ಯಾಂಕಿನ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದೇಗೌಡ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಸ್ವಸಹಾಯ ಸಂಘಗಳ ಬಡ್ಡಿ ಕ್ಲೈಮ್ ಮಾಡಲು ಸಲ್ಲಿಸಿದ ಬಿಲ್ಗಳಲ್ಲಿ ಕೆಲವು ನ್ಯೂನತೆಗಳಿದ್ದವು. ಈ ಬಗ್ಗೆ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದರು. ಸರ್ಕಾರ ಸಹಕಾರ ಇಲಾಖೆಯ ಉಪನಿಬಂಧಕರನ್ನು ವಿಚಾರಣೆ ನಡೆಸಲು ನೇಮಕ ಮಾಡಿತ್ತು. ಅವರು ವಿಚಾರಣೆ ನಡೆಸಿ ಕೆಲವು ಪ್ರಕರಣಗಳಲ್ಲಿ ಹೆಚ್ಚು ಬಡ್ಡಿ ಕ್ಲೈಮ್ ಮಾಡಲಾಗಿದೆ, ಇನ್ನು ಕೆಲವು ಪ್ರಕರಣಗಳಲ್ಲಿ ಕಡಿಮೆ ಬಡ್ಡಿ ಕ್ಲೈಮ್ ಮಾಡಲಾಗಿದೆ. ಬಡ್ಡಿ ಕ್ಲೈಮ್ ಮಾಡಲು ಅಧಿಕಾರಿಗಳು ಹೊಣೆಯಾಗಿದ್ದಾರೆ. ಈ ಪ್ರಕರಣದ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಕ್ರಮ ಕೈಗೊಳ್ಳಬೇಕಾಗಿದೆ. ಬ್ಯಾಂಕಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಭಾಗಿಯಾಗಿದ್ದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಯಾವುದೇ ಅಡ್ಡಿಯಿಲ್ಲ. ಅಂತಿಮವಾಗಿ ಬಡ್ಡಿ ಕ್ಲೈಮ್ ಬಿಲ್ಗಳನ್ನು ಸಲ್ಲಿಸುವುದು ಸಹಕಾರ ಸಂಘಗಳ ಉಪನಿಬಂಧಕರ ಜವಾಬ್ದಾರಿಯಾಗಿದೆ. ಇದರಲ್ಲಿ ಆಡಳಿತ ಮಂಡಳಿಯ ಪಾತ್ರವಿಲ್ಲ. ಯಾರೇ ತಪ್ಪು ಮಾಡಿರಲಿ ಅವರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಲಿ ಎಂದು ಇತ್ತೀಚೆಗೆ ಬ್ಯಾಂಕಿನ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರದ ಬಗ್ಗೆ ಸ್ಪಷ್ಟನೆ ನೀಡಿದರು. ಸರ್ಕಾರಕ್ಕೆ ಮಾಹಿತಿ ಕೊಡ್ತಾರೆ, ಮಾಹಿತಿ ಕೊಟ್ಟದಾದ್ಮೇಲೆ ಒಬ್ಬ ಉಮೇಶ್ ಅಂತ ಡೆಪ್ಯೂಟಿ ಮಿನಿಸ್ಟರ್ ಇವ್ರು ಹೇಳ್ತಾರಲ್ಲ 80,00,000 ಕೋಟಿ ಅನ್ನೋದಕ್ಕೆ ವೆರಿಫಿಕೇಶನ್ ಆಗಿದೆ. ಅವ್ರು ಏನು ವರದಿ ಕೊಟ್ಟಿದ್ದಾರೆ ಅಂದರೆ, ಸರ್ಕಾರಕ್ಕೆ ವರದಿ ಏನು ಕೊಟ್ಟಿದ್ದಾರೆ ಅಂದರೆ ಹೆಚ್ಚು ಆಗಿದೆ ಕಮ್ಮಿನೂ ಆಗಿದೆ. ಇದು ತಪ್ಪು ಅಧಿಕಾರಿಗಳಿದೆ. ನಮ್ಮಲ್ಲಿ ಸೆಕ್ರೆಟರೀಸು ಇವರು ಏನೋ KS ಇವರೇನಲ್ಲ ಅಧಿಕಾರಿಗಳು, ತಪ್ಪಾಗಿದ್ರೆ ಸರಿ ಮಾಡೋದು ಜವಾಬ್ದಾರಿ, ರೈಟ್. ಆದಮೇಲೆ ಅವ್ರೇನಂದ್ರೆ 12,00,000 ರೂಪಾಯಿ ಹೆಚ್ಚುವರಿ ಕ್ಲೇಮ್ ಆಗಿದೆ ಬಿಲ್ಗಳಲ್ಲಿ, ಇನ್ನೊಂದು ಬಿಲ್ಗಳಲ್ಲಿ 8,00,000 ಚಿಲ್ಲರೆ ಕಮ್ಮಿನೂ ಕ್ಲೇಮ್ ಆಗಿದೆ.
ಅದರಿಂದ ಇದಕ್ಕೆ 65 ಎನ್ಕ್ವೈರಿ ಮಾಡಬೇಕು ಅಂದ್ಕೊಂಡು ಆದೇಶ ಮಾಡಿದ್ದಾರೆ. ಯಾರೋ ಸರ್ಕಾರ ಯಾರು ಅಧಿಕಾರಿಗಳು ಯಾರು ಹೊಣೆ ಇರ್ತಾರೆ ಅಧಿಕಾರಿಗಳು ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂದ್ಕೊಂಡು ಆಗಿದೆ. ಬಿಲ್ಲುಗಳ ವಿಚಾರದಲ್ಲಿ ಈಗಾಗಲೇ ಅದು ಕ್ರಮ ಆಗಿಬಿಟ್ಟಿದೆ. ಅವರು ಏನಿದೆಯೋ ಅದು ಆಗ್ತದೆ. ಇಲಾಖೆ ಅಧಿಕಾರಿಗಳು ಹೊಣೆ ಇರ್ತಾರೆ. ಯಾರು ಹೇಳಿ ಸಂಬಂಧಪಟ್ಟು ನಮ್ಮ ಬ್ಯಾಂಕು ಸಿಬ್ಬಂದಿ ಹೊಣೆ ಇದ್ದರೆ ಸಂಬಂಧಪಟ್ಟವ್ರ ಮೇಲೆ ಕ್ರಮ ಆಗ್ತದೆ, ಅದೆಲ್ಲ ಪ್ರಶ್ನೆ. ನಾನು ಹೇಳ್ತಾ ಇರೋದು ಇವ್ರು ಏನು ಆಡಿಟ್ ರಿಪೋರ್ಟಲ್ಲಿ ಹೇಳಿದಾರಲ್ಲ ಇದನ್ನು ಅವರು ಸಾರಾಸಕ್ಟಾಗಿ ಇದನ್ನು ಸೇರ್ಸೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಒಂದೇ ಪಾಯಿಂಟ್. ಆಮೇಲೆ ನೀವು ಅದಕ್ಕೇನಾದ್ರು ಇದ್ದರೆ ಮಾತಾಡ್ರಿ. ಇನ್ನೊಂದು ಹೇಳ್ತೀನಿ. ಎರಡನೇ ಇಲ್ಲಿ ಫೈನಲ್ ಆಗಿ ನೋಡಬೇಕಾಗಿರೋ ಸರ್ಕಾರ ಕೊಟ್ಟಿರುವಂಥ ಅಧಿಕಾರ ಗೌರವಾನ್ವಿತ ಡೆಪ್ಯೂಟಿ ರಿಜಿಸ್ಟ್ರವ್ರಿಗೆ ಅವರು ನ್ಯೂನತೆಗಳಿದ್ದರೆ ಸರಿ ಮಾಡುವಂಥ ಜವಾಬ್ದಾರಿ ಅವ್ರದ್ದಾಗಿರ್ತದೆ. ಸರ್ವ ಸದಸ್ಯರ ಸಭೆಯಲ್ಲಿ ಪಾಲ್ಗೊಂಡಿದ್ದ ಬಹುತೇಕ ಸದಸ್ಯರು ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕ ವೆಂಕಟೇಶ್ ವಿರುದ್ಧ ಮುಗಿಬಿದ್ದರು. ವೆಂಕಟೇಶ್ ಅವರು ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ, ಜೊತೆಗೆ ಸಹಕಾರ ಸಂಘಗಳ ಉಪನಿಬಂಧಕರಾಗಿದ್ದಾರೆ. ವ್ಯವಸ್ಥಾಪಕ ನಿರ್ದೇಶಕರಾಗಿ ಬಡ್ಡಿ ಕ್ಲೈಮ್ ಬಿಲ್ಗಳನ್ನು ಕಳುಹಿಸುವ ಅವರು ಸಹಕಾರ ಸಂಘಗಳ ಉಪನಿಬಂಧಕರಾಗಿ ಬ್ಯಾಂಕಿನ ವಿರುದ್ಧ ಸರ್ಕಾರಕ್ಕೆ ದೂರು ಸಲ್ಲಿಸಿದ್ದಾರೆ ಎಂದು ಸದಸ್ಯರಾದ ರಘುಪತಿ ರೆಡ್ಡಿ, ಕಾರಿ ಪ್ರಸನ್ನ, ಶ್ರೀನಿವಾಸಪುರ ನಾಗರತ್ನ ಮುಂತಾದವರು ಆಕ್ರೋಶ ವ್ಯಕ್ತಪಡಿಸಿದರು. ಕಡಗಟ್ಟೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಪ್ರತಿನಿಧಿ ಕುರಗಲ್ ವೆಂಕಟೇಶ್ ಮಾತನಾಡಿ, ಆಡಳಿತ ಮಂಡಳಿ ಅಧೀನರಾಗಿ ಕೆಲಸ ಮಾಡಿ ಇಲ್ಲವೇ ರಾಜೀನಾಮೆ ಕೊಟ್ಟು ತೊಲಗಿ ಎಂದು ವ್ಯವಸ್ಥಾಪಕ ನಿರ್ದೇಶಕರಿಗೆ ತಾಕೀತು ಮಾಡಿದರು. ಸ್ವಾಮಿ, ನಾನು ಮಾತಾಡಿದ ಮೇಲೆ ನಿಮ್ಮ ಉತ್ತರ. ನೀವು ಡಿಆರ್ಎ ಇರ್ಬೋದು, ಆದರೂ ಡಿಸಿಸಿ ಬ್ಯಾಂಕ್ MD ಏನ್ ಸ್ವಾಮಿ, ಬೋರ್ಡ್ ಗಮನಕ್ಕೆ ಬರ್ದಾನೆ, ಸರ್ಕಾರಕ್ಕೆ ಬರೆದ್ರಿ, ಜಯರ್ಗೆ ಬರ್ತೀರಿ ಅನ್ನಕ್ಕ ನೀವು ಒಂದು ಬೋಲ್ಡ್ ಕಂಟ್ರೋಲಲ್ಲಿ ಇರೋದು. ನೀವು ಡಿ ಆರ್ ಇಲ್ಲಿ, ಅಲ್ಲಿ MD, ದಯವಿಟ್ಟು ಒಂದು ಬೋಲ್ಡ್ ಕಂಟ್ರೋಲಾಗಿ ಕೆಲಸ ಮಾಡೋಂಗಿದ್ರೆ ಮಾಡಿ, ಇಲ್ಲ ನಿಮ್ಮ ಕಂಟ್ರೋಲಲ್ಲಿ ಬೋಲ್ಡ್ ಮಾಡೋಂಗಿದ್ರೆ ಯಾವುದಾದ್ರೂ ಬೇರೆ ಜಿಲ್ಲೆಗೆ ಹೋಗಿ ಗುರುಗಳೇ, ಇಲ್ಲೆಲ್ಲ ರೈತರದ್ದು ಬ್ಯಾಂಕು, ಡಿ ಆರ್ದು ಅಲ್ಲ, ಅಧ್ಯಕ್ಷರದ್ದು ಅಲ್ಲ, ಕಮ್ತಿದಲ್ಲ ಸ್ವಾಮಿ. ವ್ಯವಸ್ಥಾಪಕ ನಿರ್ದೇಶಕ ವೆಂಕಟೇಶ್ ಸಭೆಗೆ ಮಾಹಿತಿ ನೀಡಿ, ನಾನು ಎರಡು ಹುದ್ದೆಗಳನ್ನು ನಿರ್ವಹಿಸುತ್ತಿದ್ದೇನೆ. ಕೆಲವು ಸಹಕಾರ ಸಂಘಗಳು ಸ್ತ್ರೀ ಶಕ್ತಿ ಸಂಘಗಳ ಬಡ್ಡಿ ಕ್ಲೈಮ್ ಮಾಡಲು ಸಲ್ಲಿಸಿದ್ದ ಬಿಲ್ಗಳಲ್ಲಿ ನ್ಯೂನತೆಗಳು ಇದ್ದವು, ಅವುಗಳನ್ನು ವಾಪಸ್ ಹಾಕಿ ಸರಿಪಡಿಸಿ ಸಲ್ಲಿಸುವಂತೆ ಸೂಚಿಸಿದೆ. ವ್ಯವಸ್ಥಾಪಕ ನಿರ್ದೇಶಕ ವೆಂಕಟೇಶ್ ಸಭೆಗೆ ಮಾಹಿತಿ ನೀಡಿ, ನಾನು ಎರಡು ಹುದ್ದೆಗಳನ್ನು ನಿರ್ವಹಿಸುತ್ತಿದ್ದೇನೆ. ಕೆಲವು ಸಹಕಾರ ಸಂಘಗಳು ಸ್ತ್ರೀ ಶಕ್ತಿ ಸಂಘಗಳ ಬಡ್ಡಿ ಕ್ಲೈಮ್ ಮಾಡಲು ಸಲ್ಲಿಸಿದ್ದ ಬಿಲ್ಗಳಲ್ಲಿ ನ್ಯೂನತೆಗಳು ಇದ್ದವು, ಅವುಗಳನ್ನು ವಾಪಸ್ ಹಾಕಿ ಸರಿಪಡಿಸಿ ಸಲ್ಲಿಸುವಂತೆ ಸೂಚಿಸಿದೆ, ಜೊತೆಗೆ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ ಎಂದು ಸ್ಪಷ್ಟನೆ ನೀಡಿದರು. ಧ್ವನಿಮತದ ಮೂಲಕ ಸಭೆಯಲ್ಲಿ ನಿರ್ಣಯಗಳನ್ನು ಅಂಗೀಕರಿಸಲಾಯಿತು. ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ ಸಹಕಾರ ಸಂಘಗಳ ಪ್ರತಿನಿಧಿಗಳನ್ನು ಅಭಿನಂದಿಸಲಾಯಿತು. ಸರ್ವ ಸದಸ್ಯರ ಸಭೆಯಲ್ಲಿ KGF ಶಾಸಕಿ ರೂಪಾ ಕಲಾ ಶಶಿಧರ್, ಬ್ಯಾಂಕಿನ ಉಪಾಧ್ಯಕ್ಷ ನಾಗರಾಜ್, ನಿರ್ದೇಶಕರಾದ KV ದಯಾನಂದ್, ಸೋಮಣ್ಣ, ಅನಿಲ್ ಕುಮಾರ್, ಮೋಹನ್ ರೆಡ್ಡಿ ಮುಂತಾದವರು ಭಾಗವಹಿಸಿದ್ದರು. ಎಸ್ ಚಂದ್ರಶೇಖರ್, MMTV ನ್ಯೂಸ್, ಕೋಲಾರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಪರಿಶ್ರಮ 2021 ನೀಟ್ ಫಲಿತಾಂಶ ರೆಕಾರ್ಡ್ಸ್ ಬ್ರೇಕ್ ಆಯ್ತು, ಹಿಸ್ಟರಿ ಕ್ರಿಯೇಟ್ ಆಯ್ತು. ನೀಟ್ ಫಲಿತಾಂಶದಲ್ಲಿ ಪರಿಶ್ರಮವೇ ಅಗ್ರ ಮಾನ್ಯ. 680 ಹೆಚ್ಚು ಅಂಕ ಗಳಿಸಿದ 25 ವಿದ್ಯಾರ್ಥಿಗಳು, 650 ಹೆಚ್ಚು ಅಂಕ ಗಳಿಸಿದ 80 ವಿದ್ಯಾರ್ಥಿಗಳು, 600 ಹೆಚ್ಚು ಅಂಕ ಗಳಿಸಿದ 140 ವಿದ್ಯಾರ್ಥಿಗಳು. ದಕ್ಷಿಣ ಭಾರತದ ನೀಟ್ ಪರೀಕ್ಷೆ ಇತಿಹಾಸದಲ್ಲೇ ಮಹತ್ತರ ಮೈಲುಗಲ್ಲು. 240 ವಿದ್ಯಾರ್ಥಿಗಳಲ್ಲಿ 200 ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಕನ್ಫರ್ಮ್. ಪರಿಶ್ರಮ ಒಂದು ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. www.parishramaneetacademy.com. ಭವಾನಿ ಕಾಫಿಯವರ ಇನ್ಸ್ಟೆಂಟ್ ಶುಂಠಿ ಸ್ಪೈಸಿ ಕಾಫಿ ತಯಾರಿಸುವ ವಿಧಾನ, 100 ml ನೀರು ಅಥವಾ ಹಾಲನ್ನು ಚೆನ್ನಾಗಿ ಬಿಸಿ ಮಾಡಿ ಕುದಿಸಿ, ನಂತರ 1 teaspoon ಇನ್ಸ್ಟೆಂಟ್ ಶುಂಠಿ ಸ್ಪೈಸಿ ಕಾಫಿ ಪುಡಿಯನ್ನು 1 cup ಹಾಕಿ. ಈ ಶುಂಠಿ ಕಾಫಿಯನ್ನು ಬಿಸಿ ನೀರಿನಲ್ಲಿ ಅಥವಾ ಹಾಲಿನಲ್ಲಿ ಸೇರಿಸಿ ಇದೀಗ ಸ್ಪೈಸಿ ಕಾಫಿಯ ರುಚಿಯನ್ನು ಎಂಜಾಯ್ ಮಾಡಿ. ಶುಂಠಿ ಸ್ಪೈಸಿ ಕಾಫಿ, ಇದು ಹೆಚ್ಚು ಪ್ರೋಟೀನ್ ಯುಕ್ತವಾಗಿದೆ. ಭವಾನಿ ಕಾಫಿ ವರ್ಕ್ಸ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ಕಾಂಟ್ಯಾಕ್ಟ್ ನಂಬರ್ 9844170482. ಇ ಸಿಟಿ ದಿ ಎಲೆಕ್ಟ್ರಾನಿಕ್ಸ್ ಮೆಗಾ ಸ್ಟೋರ್, ನಂಬರ್ 934 ಓಲ್ಡ್ SBI ಬ್ಯಾಂಕ್ ಬಿಲ್ಡಿಂಗ್, ಬಿಬಿ ರಸ್ತೆ, ಸಂತೆ ಮಾರ್ಕೆಟ್ ಸರ್ಕಲ್, ಚಿಕ್ಕಬಳ್ಳಾಪುರ. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆಗಳೊಂದಿಗೆ ಗೃಹೋಪಯೋಗಿ ವಸ್ತುಗಳ ರಿಯಾಯಿತಿ ಮಾರಾಟ. ನಮ್ಮಲ್ಲಿ 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ 1 lucky draw coupon ಹಾಗೂ
10,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಒಂದು ಸ್ಕ್ರಾಚ್ ಕಾರ್ಡ್ ಮತ್ತು ಲಕ್ಕಿ ಕೂಪನ್ ವಿತರಿಸಲಾಗುವುದು. ಲಕ್ಕಿ ಡ್ರಾನಲ್ಲಿ ಬಂಪರ್ ಬಹುಮಾನವಾಗಿ ಒಂದು TVS ಜುಪಿಟರ್ ದ್ವಿಚಕ್ರ ವಾಹನ ಗೆಲ್ಲುವ ಸುವರ್ಣಾವಕಾಶವನ್ನು ತಮ್ಮದಾಗಿಸಿಕೊಳ್ಳಿ ಹಾಗೂ ಸ್ಕ್ರಾಚ್ ಕಾರ್ಡ್ನಲ್ಲಿ ತಕ್ಷಣ ಕ್ಯಾಶ್ ಬ್ಯಾಕ್ ಪಡೆಯಿರಿ. ದಸರಾ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳೊಂದಿಗೆ ECT ದಿ ಎಲೆಕ್ಟ್ರಾನಿಕ್ಸ್ ಮೆಗಾ ಸ್ಟೋರ್, ನಂಬರ್ 934 ಓಲ್ಡ್ SBI ಬ್ಯಾಂಕ್ ಬಿಲ್ಡಿಂಗ್, BB ರಸ್ತೆ, ಸಂತೆ ಮಾರ್ಕೆಟ್ ಸರ್ಕಲ್, ಚಿಕ್ಕಬಳ್ಳಾಪುರ. ಕೊರಟಗೆರೆಯ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದು ವಸತಿಗೆ ಸಮರ್ಪಕ ಕೊಠಡಿ ವ್ಯವಸ್ಥೆ ಇಲ್ಲ. ಇದನ್ನು ವಿದ್ಯಾರ್ಥಿಗಳು ಪ್ರಶ್ನಿಸಿದರೆ ಶಿಕ್ಷಕರು ಬೆತ್ತದ ರುಚಿ ತೋರಿಸುತ್ತಾರೆಂದು ಆರೋಪಿಸಿ ವಿದ್ಯಾರ್ಥಿಗಳ ಪೋಷಕರು ದಿಢೀರ್ ಪ್ರತಿಭಟನೆ ನಡೆಸಿದರು. ಕೊರಟಗೆರೆ ಪಟ್ಟಣದ ಊಡಿಗೆರೆ ಕ್ರಾಸ್ನಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯ ಮರೀಚಿಕೆಯಾಗಿದೆ. ತುಮಕೂರು ಜಿಲ್ಲಾ ಪರಿಶಿಷ್ಟ ವರ್ಗದ ಕಲ್ಯಾಣ ಇಲಾಖೆಗೆ ಸೇರಿರುವ ವಸತಿ ಶಾಲೆಯಲ್ಲಿ ಭದ್ರತೆಗೆ ನಿಯೋಜನೆ ಆಗಿರುವ ಸಿಬ್ಬಂದಿಯೇ ವಿದ್ಯಾರ್ಥಿಗಳ ಪಾಲಿನ ವಿಲನ್ ಆಗಿದ್ದಾನೆ. ಹೆಣ್ಣು ಮಕ್ಕಳು ಇರುವ ಕೊಠಡಿಯಲ್ಲಿ ರಾತ್ರಿ ವೇಳೆ ಲೈಟ್ ಹಾಕುವ ನೆಪದಲ್ಲಿ ಪ್ರವೇಶ ಮಾಡಿ ಕಿರಿಕಿರಿ ಮಾಡುತ್ತಿದ್ದಾನೆ ಎಂದು ವಿದ್ಯಾರ್ಥಿನಿಯರು ಆರೋಪಿಸಿದ್ದಾರೆ. ಅಂಬೇಡ್ಕರ್ ವಸತಿ ಶಾಲೆಗೆ ಪೋಷಕರು ಬಂದು ಮಕ್ಕಳನ್ನು ದೀಪಾವಳಿ ಹಬ್ಬಕ್ಕೆ ಕಳುಹಿಸಿ ಎಂದರೆ ಸಾಧ್ಯವಿಲ್ಲ ಎಂದವರು ಮಧ್ಯರಾತ್ರಿ ನಮ್ಮ ಮಕ್ಕಳಿಗೆ ಮನೆಗೆ ತೆರಳುವಂತೆ ಸೂಚನೆ ನೀಡಿದ್ದಾರೆ. ರಾತ್ರಿ ವೇಳೆ ಅನಾಹುತ ಎದುರಾದರೆ ಜವಾಬ್ದಾರಿ ಯಾರು? ಯಾರನ್ನು ಕೇಳಿ ಮಕ್ಕಳನ್ನು ಹೊರಗಡೆ ಕಳಿಸುತ್ತಾರೆ ಎಂದು ಪ್ರಾಂಶುಪಾಲರ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗೆ ಗಣೇಶ್ ಎಲ್ಲಿದ್ದಾನೆ ಗೊತ್ತಾಯ್ತಾನ ಬಸ್ ಅಲ್ಲಿ ಅಂತ ಫೋನ್ ಮಾಡಕ್ ಒಂದು ಫೋನ್ ಇಲ್ಲ. ನಾವು ಬೇರೆಯವರಿಗೆ ಫೋನ್ ಮಾಡಿ ಎಲ್ಲದಿಯಾ ಅಂತ ಕೇಳ್ಕೊಂಡು ನಮ್ಮ ಮಗನ ಕರ್ಕೊಂಡ್ ಬರೋಂತ. ಪ್ರತಿಭಟನಾ ಸ್ಥಳಕ್ಕೆ ಪರಿಶಿಷ್ಟ ವರ್ಗ ಇಲಾಖೆಯ ಕಲ್ಯಾಣಾಧಿಕಾರಿ ತ್ಯಾಗರಾಜು, ತಹಶೀಲ್ದಾರ್ ನಹೀದಾ ಜಮ್ಜಮ್, PSI ನಾಗರಾಜು, ಪೋಷಕರು ಮತ್ತು ಮಕ್ಕಳಿಂದ ಮಾಹಿತಿ ಕಲೆ ಹಾಕಿದರು. ವಸತಿ ಶಾಲೆಯ ಕಾವಲುಗಾರ ಲೋಕೇಶ್ನನ್ನು ಕೊರಟಗೆರೆ ಪೊಲೀಸರ ತಂಡ ವಿಚಾರಣೆ ನಡೆಸಿ ಆತನ ಮೊಬೈಲ್ ಪರಿಶೀಲನೆ ನಡೆಸಿದ್ದಾರೆ ಎನ್ನಲಾಗಿದೆ. 9ನೇ ತರಗತಿಯ ವಿದ್ಯಾರ್ಥಿನಿ ಶ್ವೇತಾ ಮಾತನಾಡಿ, ನಾವು ಊಟ ಕೇಳಿದರೆ ನಿಮ್ಮ ಮನೆಯಲ್ಲಿ ಊಟನೇ ಗತಿ ಇಲ್ವಾ? ಊಟಕ್ಕಾಗಿ ನೀವು ಇಲ್ಲಿಗೆ ಬಂದಿದ್ದೀರಾ ಎಂದು ಹೀಯಾಳಿಸುತ್ತಾರೆ. ಸಾರಿಗೆ ಹುಳ ಬಿದ್ದಿರುವ ಧಾನ್ಯಗಳನ್ನು ಹಾಕುತ್ತಾರೆ ಮತ್ತು ಒಡೆದಿರುವ ಹಾಲಿಗೆ ಬಾದಾಮಿ ಪೌಡರ್ ಹಾಕಿ ನೀಡುತ್ತಾರೆ. ಕುಡಿದಾಗ ಹೊಟ್ಟೆ ನೋವು ಬರುತ್ತೆ ಎಂದು ಆರೋಪಿಸಿದ್ದಾರೆ. ಮೊನ್ನೆ ದಿವಸ ಇನ್ನೂ 3 ದಿವಸ ಹಿಂದೆ ಮಳೆ ಬಿದ್ದೋಗಿದೆ. ಅದು ಅವತ್ತೇ ಮಾಲೀಕರಿಗೆ ಬಿದ್ದೋಗಿರೋ. ಈ ಕುರಿತು ತಹಸೀಲ್ದಾರ್ ನಹೀದಾ ಜಮ್ಜಮ್ ಮಾತನಾಡಿ, ಅಂಬೇಡ್ಕರ್ ವಸತಿ ಶಾಲೆಯ ವಿರುದ್ಧ ಪೋಷಕರು ಮತ್ತು ಸ್ಥಳೀಯರಿಂದ ದೂರು ಬಂದಿದೆ. ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಇರುವ ಬಗ್ಗೆ ಪರಿಶೀಲನೆ ನಡೆಸಲಾಗಿದೆ. ಭದ್ರತೆಯ ಬಗ್ಗೆ ನೋಟಿಸ್ ಜಾರಿ ಮಾಡಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತೇನೆ. ಪ್ರತಿ ವಸತಿ ಶಾಲೆಯ ಬಳಿ ದೂರು ಪೆಟ್ಟಿಗೆ ಇಡಲು ಸೂಚಿಸಿದ್ದೇನೆ ಎಂದರು. ಹಾಸ್ಟೆಲ್ಗೆ ವಿಸಿಟ್ ಮಾಡಿದಾಗ ತುಂಬ ಕಂಪ್ಲೇಂಟ್ಸ್ ಬಂತು. ಪೋಷಕರಿಂದನೂ ಬಂದಿದೆ ಮತ್ತು ಸಾರ್ವಜನಿಕರಿಂದನೂ ತುಂಬ ಕಂಪ್ಲೇಂಟ್ಸ್ ಬಂತು. ಈ ಥರ ಅವ್ಯವಸ್ಥೆ ನಡೀತಾ ಇದೆ. ನಾನು ಇನ್ಸ್ಪೆಕ್ಟ್ ಮಾಡಿದಾಗಲೂ ಹಾಗೆ ಕಂಡು ಬಂದಿದೆ. ಮೇಲ್ನೋಟಕ್ಕೆ ಅಕ್ಕಿಯಲ್ಲೂ ತುಂಬ ಹುಳು ಇರೋದು ಅದನ್ನೆಲ್ಲ ನಾವು ನೋಡಿದ್ದೀವಿ.
ಅದಕ್ಕೆ ಸ್ಟಾಕ್ ಬುಕ್ ಎಲ್ಲ ಕೊಡೋದಕ್ಕೋಸ್ಕರನು ಹೇಳಿದ್ದೀನಿ. ಜೊತೆಯಲ್ಲಿ ಮಕ್ಕಳು ಹೆಣ್ಮಕ್ಳದ್ದು ಸಮಸ್ಯೆ ಇರುತ್ತೆ, ಹೆಣ್ಮಕ್ಳು ಓಪನ್ ಆಗಿ ಹೇಳ್ಕೊಳಕ್ಕಾಗಲ್ಲ, ಅದಕ್ಕೋಸ್ಕರ ಒಂದು ಕಂಪ್ಲೇಂಟ್ ಬಾಕ್ಸ್ ಅಂತ ಇಡಿಸ್ತಾ ಇದ್ದೀನಿ. ಅದು ಮಕ್ಕಳು ಹೆಣ್ಮಕ್ಳದ್ದು ಹಾಸ್ಟ್ಲು ಇದ್ರ ಅಲ್ಲೇ ಎಂಟ್ರೆನ್ಸ್ ಅಲ್ಲೇ ಇರುತ್ತೆ, ಡಿಸ್ಟ್ರಿಕ್ಟ್ ಆಫೀಸರ್ ಬಂದು ಅಲ್ಲಿ ಎಂಟ್ರೆನ್ಸ್ ಎಲ್ಲ ಇರುತ್ತೆ. ಮಕ್ಕಳು ಅವ್ರ ಹೆಸರು ಏನು ಬರೀದಿದ್ದಂಗೆ ಏನು ಕಂಪ್ಲೇಂಟ್ ಇದೆ ಅನ್ನೋದನ್ನು ಅವ್ರು ಅಲ್ಲಿ ಹಾಕಿ ನಾನು ವೀಕ್ಲಿ ಒನ್ಸ್ ಒಂದ್ಸತಿ ನಾನು ಚೆಕ್ ಮಾಡ್ತೀನಿ. ಅದರಲ್ಲಿ ಏನಾದರೂ ಕಂಪ್ಲೇಂಟ್ಸ್ ಏನಾದರೂ ಇತ್ತು ಅಂದರೆ ಅದ್ರ ರೀತಿಯಿಂದ ಕ್ರಮ ತಗೊಳ್ತೀನಿ. ಜೊತೇಲಿ ಇಲ್ಲಿ ಏನು ಹೆಣ್ಮಕ್ಳು ಸೆಕ್ಯೂರಿಟಿಗೆ ಥ್ರೆಟ್ ಆಗಿದೆ ಅದ್ರ ಬಗ್ಗೆ ವಿಚಾರಣೆ ಆಲ್ರೆಡಿ ಮಾಡ್ತಿದ್ದೀನಿ, ಒಂದು ನೋಟಿಸು ಕೊಡ್ತೀನಿ. ಜೊತೆ ಪೊಲೀಸರು ನಾವು ಮೊದಲು ಒಂದ್ಸತಿ ವಿಚಾರಣೆ ಮಾಡ್ತೀವಿ, ಮತ್ತು ಟ್ರೈಬಲ್ ಆಫೀಸರ್ಗೆ ಮತ್ತು ಪ್ರಿನ್ಸಿಪಲ್ಗೂ ನಾಳೆ ಬರೋದಕ್ಕೆ ಹೇಳ್ತೀನಿ. ಇದೇ ರೀತಿ ಎಲ್ಲ ಎಲ್ಲೆಲ್ಲಿ ಹಾಸ್ಟೆಲ್ ಏನೇನು ನಡೀತಾ ಇದೆ ಒಂದ್ಸತಿ ನಾನೇ ಖುದ್ದಾಗಿ ಭೇಟಿ ಮಾಡಿಬಿಟ್ಟು ಕ್ರಮ ತಗೊಳ್ತೀನಿ. ತುಮಕೂರು ಪರಿಶಿಷ್ಟ ವರ್ಗದ ಕಲ್ಯಾಣಾಧಿಕಾರಿ ತ್ಯಾಗರಾಜು ಮಾತನಾಡಿ, ಆಹಾರದ ಗುಣಮಟ್ಟ ಮತ್ತು ಸೌಲಭ್ಯದ ಬಗ್ಗೆ ಪೋಷಕರಿಂದ ದೂರು ಪಡೆಯಲಾಗಿದೆ. ವಿದ್ಯಾರ್ಥಿಗಳ ಬಳಿ ಅನುಚಿತ ವರ್ತನೆ ಮಾಡಿರುವ ಸಿಬ್ಬಂದಿಯ ವಿರುದ್ಧ ಕ್ರಮಕ್ಕೆ ಕೂಡಲೇ ಮೇಲಾಧಿಕಾರಿಗೆ ಪತ್ರ ಬರೆಯುತ್ತೇವೆ. ಪಟ್ಟಣದ ಅಂಬೇಡ್ಕರ್ ಶಾಲೆ ಮಾರ್ಚ್ ವೇಳೆಗೆ ಕೋಳಾಲಕ್ಕೆ ಶಿಫ್ಟ್ ಆಗಲಿದೆ. ಮಕ್ಕಳು ಹಾಗೂ ಮಕ್ಕಳ ಪೇರೆಂಟ್ಸ್ ಇವತ್ತು ಚಿಕ್ಕಮಕ್ಕಳಿ ತಾಲೂಕು ಶಿರಾ ತಾಲೂಕಿಂದ ದೂರದಿಂದ ಊರಿಂದ ಬಂದ್ಬಿಟ್ಟು ಇವತ್ತು ನಮಗೆ ಲಿಖಿತ ಹೇಳಿಕೆ ನೀಡಿದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ನಮ್ಮ ತಹಸೀಲ್ದಾರ್ ಅವರು ಬಂದು ಇದ್ರ ಬಗ್ಗೆ ಪರಿಶೀಲಿಸಿದ್ದಾರೆ. ಅದು ವರದಿ ನಮಗೆ ನಾವು ತಗೊಂಡು ನಾವು ಈ ಸಂಬಂಧಪಟ್ಟಂಗೆ ರೈಟಿಂಗಲ್ಲಿ ಲಿಖಿತವಾಗಿ ಏನು ಪೇರೆಂಟ್ಸ್ ಕೊಟ್ಟಿದ್ದಾರೆ ಇದ್ರ ಮೇಲೆ ನಮ್ಮ ಕಾರ್ಯನಿರ್ವಾಹಕ ನಿರ್ದೇಶಕರು ಕ್ರೈಸ್ ಸಂಸ್ಥೆ ಏನಿದ್ದಾರೆ ಬೆಂಗಳೂರು ಅವರಿಗೆ ವರದಿ ನೀಡಿ ಸಂಬಂಧಪಟ್ಟ ಪ್ರಾಂಶುಪಾಲರ ಮೇಲೆ ಯಾವ್ಯಾವ ಅಂಶದಲ್ಲಿ ತಪ್ಪಾಗಿದೆ ಅದ್ರ ಮೇಲೆ ಕ್ರಮ ಕೈಗೊಂಡು ಈಗಾಗಲೇ ಬೇಡಿಕೆ ಇರೋ ಪ್ರಿನ್ಸಿಪಲ್ ಮೇಲೆ ಅವ್ರನ್ನ ತೆಗಿಬೇಕು ಅಂತೇಳಿ ಪೇರೆಂಟ್ಸು ಮತ್ತು ಮಕ್ಕಳು ಕೇಳ್ಕೊತಿದ್ದಾರೆ. ಸಂಬಂಧಪಟ್ಟ ಸರ್ಕಾರ ಮಟ್ಟದಲ್ಲಿ ಇದಾಗಬೇಕಾಗಿರೋದ್ರಿಂದ ಅವ್ರು ವರದಿ ನೀಡಿ ಸಂಬಂಧಪಟ್ಟ ಮಾಹಿತಿಯನ್ನು ತಮಗೂ ಹಾಗೂ ತಹಸೀಲ್ದಾರ್ಗೂ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಇದನ್ನು ಆದಷ್ಟು ಬೇಗ ಬಗೆಹರಿಸಿ ಮಕ್ಕಳಿಗೆ ಓದೋಕ್ಕೆ ವಾಸಿಸೋಕ್ಕೆ ಏನು ನಮ್ಮ ಕಡೆಯಿಂದ ದೂರಕ್ಕೆ ನೂರು ಏನು ಸಾಧ್ಯವಾಗುತ್ತೆ ಅನುಕೂಲ ಮಾಡಿಕೊಟ್ಟು ಒಳ್ಳೆ ರಿಸಲ್ಟ್ನ ಶಾಲೆಗೆ ತಂದುಕೊಟ್ಟು. ಹರೀಶ್ ಬಾಪು, BHMM TV ನ್ಯೂಸ್, ಕೊರಟಗೆರೆ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನವೆಂಬರ್ ತಿಂಗಳು ಪೂರ್ತಿ ಸಿನಿಮಾ ಮಂದಿರಗಳಲ್ಲಿ ಕನ್ನಡ ಚಿತ್ರಗಳನ್ನೇ ಪ್ರದರ್ಶನ ಮಾಡಬೇಕೆಂಬುದು ಸರ್ಕಾರದ ಆದೇಶವಿದೆ. ಆದರೂ ಚಿಕ್ಕಬಳ್ಳಾಪುರದ ಸಿನಿಮಾ ಮಂದಿರಗಳಲ್ಲಿ ತೆಲುಗು ಸಿನಿಮಾ ಪ್ರದರ್ಶನ ಮಾಡುತ್ತಿರುವುದನ್ನು ವಿರೋಧಿಸಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟಿಸಿದರು. ನವೆಂಬರ್ 1ರಂದು ಆಚರಿಸುವ ಕನ್ನಡ ರಾಜ್ಯೋತ್ಸವವನ್ನು ತಿಂಗಳು ಪೂರ್ತಿ ಆಚರಣೆ ಮಾಡುವುದರಿಂದ ಕನ್ನಡ ಮಾತನಾಡುವುದು, ಕನ್ನಡ ಸಿನಿಮಾಗಳ ಪ್ರದರ್ಶನ, ಕನ್ನಡ ಕಲೆಗಳಿಗೆ ಒತ್ತು ನೀಡಿ ಎಂದು ಸಿಎಂ ಬಸವರಾಜ ಬೊಮ್ಮಾಯಿ ಕರೆ ನೀಡಿದ್ದರು. ಆದರೆ ಚಿಕ್ಕಬಳ್ಳಾಪುರದಲ್ಲಿ ತೆಲುಗು ಸಿನಿಮಾಗಳನ್ನು ಪ್ರದರ್ಶಿಸುತ್ತಿರುವ ಸಿನಿಮಾ ಮಂದಿರಗಳ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಬಾಲಾಜಿ ಟಾಕಿಸ್ ಮುಂದೆ ಧರಣಿ ಕುಳಿತ ಪ್ರತಿಭಟನಾ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಕರವೇ ಚಲಪತಿ, ಗಡಿ ಭಾಗ ಚಿಕ್ಕಬಳ್ಳಾಪುರದಲ್ಲಿ ಕನ್ನಡ ಉತ್ತೇಜನಕ್ಕಾಗಿ ನವೆಂಬರ್ ತಿಂಗಳು ಪೂರ್ತಿ ಕನ್ನಡ ಸಿನಿಮಾಗಳನ್ನೇ ಪ್ರದರ್ಶಿಸುವಂತೆ ನಮ್ಮ ಒತ್ತಾಯ ಇದೆ, ಆದರೆ ಬಾಲಾಜಿ ಥಿಯೇಟರ್ನಲ್ಲಿ ಬೇಕು ಅಂತ ತೆಲುಗು ಸಿನಿಮಾ ಪ್ರದರ್ಶನ ಮಾಡಿದ್ದಾರೆ, ಈ ಕುರಿತು ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದೇವೆ. 3 ದಿನಗಳಲ್ಲಿ ಕ್ರಮ ಜರುಗಿಸದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. MRP ಮಾರುವಂಗಿಲ್ಲ ಅಂತಂದ್ರೆ ಇಲ್ಲಿ ಅವ್ರು ಇಷ್ಟ ಬಂದಿದ್ದ ಬೆಲೆಯಾಗಿ ಮಾಡ್ತಾರೆ. ಇವೆಲ್ಲವನ್ನು ಇಲ್ಲಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇವಾಗ ತಗೊಂಡಿರುವಂತ ಗುತ್ತಿಗೆದಾರರು ಹೇಳೋದು ಯಾವ ರೀತಿ ಅಂದ್ರೆ ಕನ್ನಡಕ್ಕೆ ಯಾವುದೇ ರೀತಿ ಬೆಲೆ ಇಲ್ಲ, ನಮ್ಮ ಕಾನೂನಾತ್ಮಕವಾಗಿ ನಡೆಸ್ತಾ ಇದ್ದೀರಿ ಅಂತ. ನಾವು ಕಾನೂನಿಗೆ ತುಂಬಾ ಗೌರವ ಕೊಡುವಂತವ್ರು, ಆದ್ರೆ ಕನ್ನಡಕ್ಕೆ ಅಂತ ಬಂದಾಗ 30 ದಿವಸಗಳು ಹಾಕಿ ಅಂತ ಮನವಿ ಮಾಡಿಕೊಂಡ್ರು ಸಹ ಅವರು ತುಂಬಾ ಉದ್ದೇಶದಿಂದ ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ ಆ ಫೋನ್ ಮೂಲಕ ನಮಗೆ ಮಾಹಿತಿ ಬಂದಿದೆ. ಅದರಿಂದ ಇವತ್ತು ಏನಾದರೂ ಇವರು ಇದೇ ಥರ ಉದ್ದತನ ನಾವು ಕಾನೂನು ಪ್ರಕಾರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ನಾವು ಸಹ
ಕಾನೂನಲ್ಲಿ ಕೆಲಸ ಮಾಡ್ತೀರಿ, ಸಂಬಂಧಪಟ್ಟ ಇಲಾಖೆಗಳು ಇವ್ರಿಗೆ ಯಾರು ಪರವಾನಗಿ ಕೊಟ್ಟಿದ್ದಾರೆ, ಆ ಪರವಾನಗಿ ಕೊಟ್ಟಿರೋರು ಏನು ನಿಬಂಧನೆಗಳನ್ನು ಹಾಕಿಕೊಟ್ಟಿದ್ದಾರೆ, ಮತ್ತು ಈ ಮತ್ತು ವಾರ್ತಾ ಇಲಾಖೆಯಿಂದ ಕೂಡ ಇವರು ಯಾವ ರೀತಿ ನಡೀತಾರೆ, ಮತ್ತು ಟ್ಯಾಕ್ಸ್ ಇನ್ಕಮ್ ಇವತ್ತೇನಿದೆ ಈಗ ನಮ್ಮ ತೆರಿಗೆ, ಆ ತೆರಿಗೆ ಸೇಲ್ ಟ್ಯಾಕ್ಸ್ ಆ ತೆರಿಗೆ ಆ ಟ್ಯಾಕ್ಸ್ಗೆ ಎಷ್ಟು ಇವ್ರು ಕಟ್ತಾ ಇದ್ದಾರೆ, ಆಮೇಲೆ ವಾಣಿಜ್ಯ ಮಂಡಳಿಯ ನಿಯಮಗಳು ಯಾವ ರೀತಿ ಇವರು ಪಾಲಿಸ್ತಾ ಇದ್ದಾರೆ, ಎಷ್ಟು ಆ ಒಂದು ವರ್ಷಕ್ಕೆ ಎಷ್ಟು ದಿವಸ ಕನ್ನಡ ಚಿತ್ರಗಳನ್ನು ಪ್ರದರ್ಶನ ಮಾಡಬೇಕು ಅಂತಿದೆ ನಿಯಮ, ಇವೆಲ್ಲವನ್ನು ಸಹ ಎಳೆ ಎಳೆಯಾಗಿ ಜಿಲ್ಲಾಧಿಕಾರಿಗಳ ಹತ್ರ ನಾವು ಮನವರಿಕೆ ಮಾಡಿಕೊಂಡು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊತೀವಿ. 30 ದಿವಸಗಳಾಗಬೇಕು, ಇಲ್ಲ ಅಂದರೆ ಈ ವ್ಯವಸ್ಥೆ ಸರಿ ಇಲ್ಲ ಅಂತೇಳಿ ನಾವು ಹೋಗ್ಬಿಟ್ಟು ಜಿಲ್ಲಾಧಿಕಾರಿ ಮನವಿ ಮಾಡ್ಕೊಂಡ್ರೆ, ಇವರೇನಾದರೂ ಮನವಿಗೆ ಒಪ್ಪದಿರಲಿಲ್ಲ ಅಂದರೆ ನಾಳೆ ಅಥವಾ ನಾಳೆದ ಎಲ್ಲ ಕನ್ನಡ ಪರ ಮತ್ತು ಎಲ್ಲ ಪ್ರಗತಿ ಪರ ಮತ್ತು ಎಲ್ಲ ರೈತ ಪರ ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸ್ಕೊಂಡು ಈ ಚಿತ್ರದ ಮಂದಿರ ಮುಂದೆ ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ಕನ್ನಡಕ್ಕೆ ಧಕ್ಕೆ ಉಂಟು ಮಾಡ್ತಾ ಇರುವಂಥ ಏನು ಈ ಚಿತ್ರ ಮಂದಿರದ ಗುತ್ತಿಗೆದಾರರು ಏನಿದ್ದಾರೆ ಅವರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ. ಕನ್ನಡಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಕನ್ನಡ ಉಳಿಸುವಂಥ ಕೆಲಸ ನಾವು ಮಾಡಲೇಬೇಕಾಗುತ್ತೆ. ಅದರಿಂದ ಎಲ್ಲರ ಹತ್ರ ಎಲ್ಲ ಹೋರಾಟಗಾರರು ಪ್ರತಿಭಟನೆಯಲ್ಲಿ ಕರವೇ ಯುವಸೇನೆ ರಾಮೇಗೌಡ, ಜಸಾಪ ಅಧ್ಯಕ್ಷ ಮಂಚನಬಲೆ ಶ್ರೀನಿವಾಸ್, ಕನ್ನಡ ಸೇನೆ ರವಿಕುಮಾರ್, ಕರವೇ ಚಂದ್ರು ಮತ್ತಿತರರು ಭಾಗವಹಿಸಿದ್ದರು. ಅರುಣ್ ಕುಮಾರ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್. ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. 100 ವರ್ಷಗಳ ಇತಿಹಾಸವುಳ್ಳ ಬಡವರಿಗೆ ಉತ್ತಮ ಚಿಕಿತ್ಸೆ ನೀಡುವಲ್ಲಿ ಮನೆ ಮಾತಾಗಿರುವ CSI ಹಾಸ್ಪಿಟಲ್ ದಿನದ 24 ಗಂಟೆಯೂ ವೈದ್ಯಕೀಯ ಸೇವೆಗೆ ಸಿದ್ಧವಿದೆ. ಸುಸಜ್ಜಿತ 50 ಹಾಸಿಗೆಗಳ ವಿತ್ ಆಕ್ಸಿಜನ್ ಬೆಡ್ ವ್ಯವಸ್ಥೆ, ICUನಲ್ಲಿ 4 ಬೆಡ್ ವಿತ್ ವೆಂಟಿಲೇಟರ್ ವ್ಯವಸ್ಥೆ, ಡಯಾಲಿಸಿಸ್ ಸೌಲಭ್ಯ, ಉತ್ತಮ ಲ್ಯಾಬ್, OT ಪ್ರಸೂತಿ ಕೇಂದ್ರ, ಮೂಲಭೂತ ಸೌಕರ್ಯದ ಜೊತೆಗೆ ಸ್ವಚ್ಛತೆಗೆ ವಿಶೇಷ ಆದ್ಯತೆ ನೀಡಲಾಗಿದೆ. ವೈದ್ಯರು ದೊರಕುವ ಸಮಯ ದಿನದ 24 ಗಂಟೆ ಮಕ್ಕಳ ತಜ್ಞರು, OPDಯಲ್ಲಿ ಸರ್ಜನ್ ಹಾಗೂ ಪ್ರಸೂತಿ ತಜ್ಞರು ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 6-8 ಗಂಟೆವರೆಗೆ, ನೆಫ್ರೋಲಾಜಿಸ್ಟ್ ಪ್ರತಿ ಗುರುವಾರ ಬೆಳಗ್ಗೆ 11:00 to 1:00 ಲಭ್ಯವಿರುತ್ತಾರೆ. ಇಂದೇ ಭೇಟಿ ನೀಡಿ CSI ಹಾಸ್ಪಿಟಲ್, ಹಳೆ ಸರ್ಕಾರಿ ಆಸ್ಪತ್ರೆ ಹಿಂಭಾಗ, ಚಿಕ್ಕಬಳ್ಳಾಪುರ. Choosing an engineering college can be an extremely difficult task. After all, Karnataka itself has over 200 of them. Picking the right one can greatly enhance your learning, life experience, and even job opportunities after the course. IOSCO Institute of Technology is the college that is designed to make you a successful engineer. Founded in the year 2001, Don Bosco has been providing quality education. The Bachelor of Engineering course is as much about learning via hands-on experiments as it is about theory. Don Bosco focuses on providing students the best of laboratory facilities to complement the able faculty and the university curriculum. You don't have to just take our word for the excellence in teaching and facilities. Take one look at the corporates who associate with us or offer jobs to students straight out of Don Bosco, and you'll know that the college is respected in corporate circles. Intel, Microsoft, Oracle, Siemens and Bosch are some of the companies that associate with Don Bosco to run academic programs and offer jobs to our students. ಚಿಕ್ಕಬಳ್ಳಾಪುರ ನಗರದಲ್ಲಿ ಟಿಪ್ಪು ಸುಲ್ತಾನ್ ರವರ ಒಂದು ಪುತ್ಥಳಿ ಇಡಬೇಕು ಅಥವಾ ನಗರದ ಒಂದು ವೃತ್ತಕ್ಕೆ ಹೆಸರಿಡಲು ಮಾನ್ಯ ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಎಂದು APJ ಅಬ್ದುಲ್ ಕಲಾಂ ಫೌಂಡೇಶನ್ ಕರ್ನಾಟಕದ ರಾಜ್ಯಾಧ್ಯಕ್ಷ ಡಾಕ್ಟರ್ ನಂದಿ ಭಾಷಾ ಅಭಿಪ್ರಾಯಪಟ್ಟರು. ಶಹೀದ್ ಮಿಲ್ಲತ್ ಹಜರತ್ ಟಿಪ್ಪು ಸುಲ್ತಾನ್ ರವರ 272ನೇ ಜಯಂತಿಯ ಅಂಗವಾಗಿ APJ ಅಬ್ದುಲ್ ಕಲಾಂ ಫೌಂಡೇಶನ್ ಕರ್ನಾಟಕ ವತಿಯಿಂದ ಟಿಪ್ಪು ಜಯಂತಿಯನ್ನು ಆಚರಿಸಲಾಯಿತು. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ಹಂಚಿದರು. ನಂತರ APJ ಅಬ್ದುಲ್ ಕಲಾಂ ಫೌಂಡೇಶನ್ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ನಂದಿ ಭಾಷಾ ಮಾತನಾಡಿ,
ನಾಡಿನ ಜನತೆಗೆ ಟಿಪ್ಪು ಸುಲ್ತಾನ್ ಜಯಂತಿಯ ಶುಭಾಶಯಗಳನ್ನು ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದಲ್ಲಿ ಟಿಪ್ಪು ಸುಲ್ತಾನ್ ರವರ ಒಂದು ಪುತ್ಥಳಿ ಇಡಬೇಕು ಅಥವಾ ನಗರದ ಯಾವುದಾದರೂ ಒಂದು ವೃತ್ತಕ್ಕೆ ಟಿಪ್ಪುರವರ ಹೆಸರಿಡಲು ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಎಂದರು. ಅಬ್ದುಲ್ ಕಲಾಂ ಫೌಂಡೇಶನ್ ವತಿಯಿಂದ ಹಾಗೂ ನನ್ನ ಎಲ್ಲ ಸ್ನೇಹಿತರ ಪರವಾಗಿ ನಾಡಿನ ಸಮಸ್ತ 6,000 ಕೋಟಿ ಕನ್ನಡಿಗರಿಗೆ, ಅದೇ ವಿಶ್ವದ ಎಲ್ಲ ನನ್ನ ಆತ್ಮೀಯ ಸೋದರ ಸೋದರಿಯರಿಗೆ, ಟಿಪ್ಪು ಸುಲ್ತಾನ್ ಅವರ ಅಭಿಮಾನಿಗಳಿಗೆ, ಕನ್ನಡ ಪರ ಹೋರಾಟಗಾರರಿಗೆ, ಎಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಶಹೀದ್ರವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ನಾನೊಂದು ಮನವಿ ಮಾಡಲು ಇಷ್ಟಪಡ್ತೇನೆ. ಏನಂದರೆ ಇಂಥ ಒಂದು ಮಹನೀಯರು ಜನಿಸಿದ ಈ ನಾಡಿನಲ್ಲಿ, ನಮ್ಮ ಪಕ್ಕದ ಜಿಲ್ಲೆ ದೇವನಹಳ್ಳಿಯಲ್ಲಿ ಜನಿಸಿದ ಟಿಪ್ಪುರವರ ಪ್ರತಿಮೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅನಾವರಣೆ ಆಗಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರು ಡಾಕ್ಟರ್ ಕೆ ಸುಧಾಕರ್ ಸರ್ ಅವರಲ್ಲಿ, ಅವರು ಆರೋಗ್ಯ ಸಚಿವರು ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಹೌದು, ಅವರಲ್ಲಿ ನಾನು ಮನವಿ ಮಾಡ್ಕೊತೇನೆ. ಯಾವುದಾದ್ರೂ ಒಂದು ವೃತ್ತಕ್ಕೆ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಶಹೀದ್ ಅವರ ಹೆಸರಿಗಬೇಕು, ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅವರ ಒಂದು ಪುತ್ಥಳಿ ಇಲ್ಲ, ಅವರ ಒಂದು ಪುತ್ಥಳಿ ಅನಾವರಣ ಮಾಡಿಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲ ನನ್ನ ಆತ್ಮೀಯ ಸೋದರ ಸೋದರಿಯರಿಗೆ. ಹಾಗೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಶಾಸಕ ಎಸ್ ಎಂ ಮುನಿಯಪ್ಪ ನೇತೃತ್ವದಲ್ಲಿ ಟಿಪ್ಪು ಸುಲ್ತಾನ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಜಯಂತಿ ಆಚರಣೆ ಮಾಡಿದರು. ಇದರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಕಾಂಗ್ರೆಸ್ ಮುಖಂಡರುಗಳು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಶಿಂ ಬನ್ನೂರ್, ಜಿಲ್ಲಾಧ್ಯಕ್ಷ ವಿ ರಾಜಶೇಖರ್, ದರ್ಗಾ ಮೊಹಲ್ಲಾ ಇಮಾಮ್ ಅಬ್ದುಲ್ಲಾ ಮಸ್ವೀರ್, ಜಿಲ್ಲಾ ಸದಸ್ಯರಾದ ನವಾಜ್ ಪಾಷಾ ಇನ್ನಿತರರು ಉಪಸ್ಥಿತರಿದ್ದರು. ಅರುಣ್ ಕುಮಾರ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ರಾಷ್ಟ್ರೀಯ ಸೇವಾ ಯೋಜನೆಯ ಮುಖಾಂತರ ಜವಾಬ್ದಾರಿಯುತ ಯುವ ನಾಗರಿಕರನ್ನು ರೂಪಿಸಲು ಸಾಧ್ಯವಾಗುತ್ತದೆ ಎಂದು ಎನ್ಎಸ್ಎಸ್ ಅಧಿಕಾರಿ ಡಾಕ್ಟರ್ ಎಂ ದಾಕ್ಷಾಯಿಣಿ ತಿಳಿಸಿದರು. ಯಲಹಂಕ ಉಪನಗರದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಘಟಕದ ವತಿಯಿಂದ ಎನ್ಎಸ್ಎಸ್ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಮತ್ತು ಯುವ ಸ್ಪಂದನ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಒಂದು ದಿನದ ಜೀವನ ಕೌಶಲ್ಯ ತರಬೇತಿ ಕಾರ್ಯಕ್ರಮವನ್ನು ಎನ್ಎಸ್ಎಸ್ ಅಧಿಕಾರಿ ಡಾಕ್ಟರ್ ಎಂ ದಾಕ್ಷಾಯಿಣಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಎನ್ಎಸ್ಎಸ್ ವಿದ್ಯಾರ್ಥಿ ಜೀವನದ ಅವಿಭಾಜ್ಯ ಅಂಗವಾಗಿದ್ದು ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಂದ ಉತ್ತಮ ನಾಗರಿಕರನ್ನಾಗಿ ರೂಪಿಸಲು ಸಾಧ್ಯ ಎಂಬ ಅಭಿಪ್ರಾಯದೊಂದಿಗೆ ಕೇಂದ್ರ ಸರ್ಕಾರ ಎನ್ಎಸ್ಎಸ್ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ. ಎನ್ಎಸ್ಎಸ್ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸಿ ಸಮಾಜಕ್ಕೆ ಉತ್ತಮ ನಾಯಕರುಗಳನ್ನು ನೀಡುವ ಜವಾಬ್ದಾರಿಯನ್ನು ಹೊತ್ತಿದೆ ಎಂದು ತಿಳಿಸಿದರು. ರಾಷ್ಟ್ರೀಯ ಸೇವಾ ಯೋಜನೆ ಅಲ್ಲಿ ತಕ್ಷಣ ನಮಗ್ ನೆನಪಕ್ ಬರೋದು ಬರೀ ಕಸ ಕುಸ ಕಷ್ಟೇ, ನಮಗ್ ಕರ್ಕೊಂಡು ಹೋಗ್ತಾರೆ ಅಂತ ಅಲ್ವಾ, ಕ್ಲೀನ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ. ಅಷ್ಟೇ ಅಲ್ಲ, ಈ ರಾಷ್ಟ್ರೀಯ ಸೇವಾ ಯೋಜನೆ ವಿದ್ಯಾರ್ಥಿಗಳಲ್ಲಿ ಸೇವಾ ಮನೋಭಾವನೆಯನ್ನ ಮೂಡಿಸುತ್ತೆ, ಮತ್ತೆ ಸ್ವಯಂ ಉತ್ತಮ ನಾಯಕತ್ವ ಗುಣಗಳನ್ನ ಬೆಳೆಸುತ್ತೆ. ಸಹಬಾಳ್ವೆ ಮತ್ತು ಜಾತ್ಯಾತೀತೆ, ಭಾತೃತ್ವ, ಭಾವೈಕ್ಯತೆ ಹಾಗೂ ಜವಾಬ್ದಾರಿಯುತ ಒಬ್ಬ ವ್ಯಕ್ತಿಯನ್ನಾಗಿ ಎನ್ಎಸ್ಎಸ್ ರಾಷ್ಟ್ರೀಯ ಸೇವಾ ಯೋಜನೆ ನಮ್ಮನ್ನ ರೂಪಿಸುತ್ತೆ. ಅಷ್ಟೇ ಅಲ್ಲ, ಉತ್ತಮ ದೇಹ ಹಾಗೂ ಮೌಲ್ಯಗಳನ್ನ ಬೆಳೆಸಿಕೊಳ್ಳಲು ಕೂಡ ನಮಗೆ ಎನ್ಎಸ್ಎಸ್ ಸಹಕಾರಿಯಾಗುತ್ತೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಹಿರಿಯ ಪ್ರಾಧ್ಯಾಪಕ ಪ್ರೊಫೆಸರ್ ಮ್ಯಾಥ್ಯೂ ರವರು, ಕಾಲೇಜಿನ ಎನ್ಎಸ್ಎಸ್ ಘಟಕವು ಕೋವಿಡ್ ತುರ್ತು ಸಂದರ್ಭದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿ ಜನಮನ್ನಣೆ ಗಳಿಸಿದೆ ಎಂದು ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. The activities, NSS activities, never ended during this pandemic period. It has been ongoing, but as a formality for the new academic year, we are having the inauguration of NSS activities today. ಕಾರ್ಯಕ್ರಮದಲ್ಲಿ ಜಿಲ್ಲಾ ಯುವ ಪರಿವರ್ತಿಸಿ ಜಾನಕಿಯ ಮಹೇಶ್ ಮತ್ತು ಸ್ವಾತಿ ಅವರಿಂದ ಎನ್ಎಸ್ಎಸ್ ವಿದ್ಯಾರ್ಥಿಗಳಿಗೆ ಜೀವನ ಕೌಶಲ್ಯ ತರಬೇತಿಯನ್ನು ನೀಡಲಾಯಿತು. 21-22 ಸಾಲಿನ ಶೈಕ್ಷಣಿಕ ವರ್ಷದ ಎನ್ಎಸ್ಎಸ್ ಕಾರ್ಯಕ್ರಮಗಳನ್ನ ಇವತ್ತು ಅನಾವರಣ ಮಾಡುವುದರ ಜೊತೆಗೆ ಎನ್ಎಸ್ಎಸ್ ಮೊದಲನೇ ವರ್ಷದ ವಿದ್ಯಾರ್ಥಿಗಳಿಗೆ ಒಂದಷ್ಟು ಎನ್ಎಸ್ಎಸ್ ನ ಕುರಿತು ಜಾಗೃತಿಯನ್ನ ಮೂಡಿಸುವ ನಿಟ್ಟಿನಲ್ಲಿ ಇವತ್ತು ಒಂದು ದಿನದ ಅದರ ಜೊತೆಗೆ ಕರ್ನಾಟಕ ಸರ್ಕಾರದ ಯುವ ಸ್ಪಂದನ ಇಲಾಖೆ, ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಸಿಟಿಯ ಪ್ರಕಾರ 100 ಇರಬೇಕಿತ್ತು, ಆದರೆ 180 ಆಗಿದೆ. ಏನಿರ್ಬೋದು ಇದಕ್ಕೆ ಕಾರಣ? ಇಲ್ಲ ಇಲ್ಲ, ಅದು ತಪ್ಪು. ನನಗೆ ನಮ್ಮ ಪ್ರಾಂಶುಪಾಲರ ಹತ್ರ ನಿನ್ನೆ ಅಪ್ರೂವಲ್ಗೆ ತಗೊಂಡೋದ ಇಷ್ಟು 181 ಸ್ಟೂಡೆಂಟ್ಸ್ ನಾವು ಆಲ್ರೆಡಿ ನಿನ್ನೆಗೆ ಎನ್ರೋಲ್ಮೆಂಟ್ ಅನ್ನ ಮಾಡಿದ್ವಿ. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರು ಡಾಕ್ಟರ್ ಎಸ್ ಎನ್ ವೆಂಕಟೇಶ್, ನ್ಯೂ ಮನಸ ಆಸ್ಪತ್ರೆಯ ವ್ಯವಸ್ಥಾಪಕ ಸೋಮಶೇಖರ್, ಎನ್ಎಸ್ಎಸ್ ಅಧಿಕಾರಿ ನವೀನ್ ಕುಮಾರ್, ಸಲಹಾ ಸಮಿತಿ ಸದಸ್ಯರು, ಎನ್ಎಸ್ಎಸ್ ವಿದ್ಯಾರ್ಥಿ ಪ್ರತಿನಿಧಿಗಳು, ಸ್ವಯಂ ಸೇವಕರು ಮುಂತಾದವರು ಹಾಜರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.
ಜೋರಾದ ಶಬ್ದ ಕೇಳಿ ಆತಂಕದಲ್ಲಿದ್ದ ಮಿಟ್ಟಹಳ್ಳಿಗೆ ಡಿಸಿಆರ್ ಲತಾ ಭೇಟಿ. ಭೂಕಂಪ ಆಗಿಲ್ಲ, ಜನ ಭಯಪಡುವ ಅಗತ್ಯವಿಲ್ಲ ಅಂತ ಅಭಯ. ಮಾಜಿ ಸಿಎಂ ಸಿದ್ದರಾಮಯ್ಯ ದಲಿತರನ್ನ ಹೀಯಾಳಿಸಿದ್ದಾರೆ ಅಂತ ಬಿಜೆಪಿ ಎಸ್ಸಿ ಮೋರ್ಚಾ ಮಾಡಿದ ಪ್ರತಿಭಟನೆಗೆ ಕಿಮ್ಮತ್ತಿಲ್ಲ. ಕಾಂಗ್ರೆಸ್ ಎಸ್ಸಿ ಮೋರ್ಚಾ ಎಂವಿ ಕೃಷ್ಣಪ್ಪ. ಡಿಸಿಸಿ ಬ್ಯಾಂಕ್ ಎಂಡಿ ವೆಂಕಟೇಶ್ ಜನ್ಮ ಜಾಲಾಡಿದ ಸದಸ್ಯರು, ಆಡಳಿತ ಮಂಡಳಿ ನಿರ್ದೇಶನದಂತೆ ಕೆಲಸ ಮಾಡಿ ಇಲ್ಲವೇ ಜಾಗ ಖಾಲಿ ಮಾಡಿ, ಸರ್ವಸದಸ್ಯರ ಸಭೆಯಲ್ಲಿ ತಾಕೀತು. ಸಮರ್ಪಕ ಮೂಲಭೂತ ಸೌಲಭ್ಯಗಳಿಲ್ಲ ಅಂತ ಹೇಳಿದ್ದಕ್ಕೆ ಬೆತ್ತದ ರುಚಿ ತೋರಿಸಿದ ಶಿಕ್ಷಕರು, ಕುಪಿತಗೊಂಡ ಪೋಷಕರಿಂದ ದಿಢೀರ್ ಪ್ರತಿಭಟನೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.